ನಾನು ತುಂಬಾ ಕ್ಯಾಂಪ್ಗಳನ್ನ ಮಾಡುವಂತವನ್ ಅನ್ಬಿಟ್ಟಿದ್ದೀನಿ.
ನೂರಾರು ಎಕ್ಸಾಂಪಲ್ ನಾನು ಇದ್ರಲ್ಲಿ ಆಗಿರ್ಬೋದು ಅಂತ ಕಾಣುತ್ತೆ. ನನ್ನ ಅನುಭವವನ್ನು ಸ್ವಲ್ಪ ಹೆಚ್ಚು ಕಮ್ಮಿ ಇದೆ, ಆದರೆ ನಿಮಗೆ ಶಾಸ್ತ್ರಗಳು ಇದೇ ಇರ್ತದೆ. ಶ್ರೀ ಜಿ ಸಿ ವೆಂಕಟೇಶ್ವರ ಅವರು ಸದಾ ಅಸಂಖ್ಯರಾಗಿ 30-40 ವರ್ಷದಿಂದ ನಾನು ಐದನೇ ರಾಮರಾಜು ಎಲ್ಲ ಹಿರಿಯ ಜೊತೆಗಿದ್ದವರು ಶಿವಾದ ಕಟ್ಟಡ ಕಟ್ಟುತ್ತಾಗ ಇರ್ಬೋದು. ಅದ್ರ ಜೊತೆ ಜೊತೆಗೆ ಅವರು ಬೆಳೆದು ಶಿವಾದ ಗುರುಗಳನ್ನು ಕಂಡವರು ಎಲ್ಲ ರೀತಿಯ ಸರ್ಕಾರ ಮಾಡಿದ್ದರು. ಈಗ ಹೋಳಿಗೆ ದೇವರು ನೆನೆಸ್ಕೊಂಡು ನಾವು ಎಲ್ಲಿ ಜೊತೆಯಲ್ಲಿ ರಾಜ್ಯ ಕ್ಯಾಂಪ್ ಮಾಡಿದೆ ಏನಾದರೂ ಒಂದು ದಾನ ಇದ್ದರೆ ಅಟ್ಲೀಸ್ಟ್ ಬಳ್ಳಾರಿಯಾಗ ಅವಾಗ ರಾಜ್ಯ ಮಟ್ಟದ ಕಾರ್ಯಕ್ರಮ ಮಾಡಿದ ಬೂತ್ ಕೊಟ್ಟಿರ್ತೀವಿ ಎಲ್ಲ ಮಕ್ಕಳು. ಈ ಡಿ ಸಿ ನಿರ್ದೇಶರು ಅವ್ರು ಬಂದು ಅವ್ರನ್ನು ಕಾಣಿಸ್ತಾ ಇದ್ದ ಜೋಡಿಸಿದ ಬಂದು ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮಕ್ಕೆ ಶುಭ ಕೋರಿ ಅವರು ಆಶೀರ್ವಾದ ಸಂದೇಶ ನೀಡಿದ್ದಾರೆ. ಅದಕ್ಕಾಗಿ ಶ್ರೀ ಡಿ ಸಿ ವೆಂಕಟೇಶ್ವರವರಿಗೆ ನಮ್ಮೆಲ್ಲರ ಪರವಾಗಿ ಭಾರತ ಸರ್ಕಾರದ ಎಲ್ಲ ಅಧಿಕಾರಿ ಅಭಿನಂದಿಸುತ್ತೇನೆ. ಅದೇ ಪ್ರಕಾರ ನಮ್ಮ ಸಂಸ್ಥೆಯ ಕೆಎಂಸಿಸಿ ಸದಸ್ಯರು ಅವರು ನಮಗೆ ಸಂರಕ್ಷಣೆಗೆ ಕೆಲಸ ಮಾಡಿದರು. ಎಲ್ಲ ಪರವಾಗಿ ನಮ್ಮ ಜಿಲ್ಲೆಯ ಎಲ್ಲ ಅಧಿಕಾರಿಗಳ ಪರವಾಗಿ ಹಾರ್ದಿಕವಾಗಿ ಅಭಿನಂದಿಸುತ್ತೇನೆ. ಅವರು ಈಗಲೇ ಬದಲಿಕೆ ಹೇಳಿದ್ರು ಅವರು ಉಳಿದ್ರೆ ನಾನಯ್ಯ ಸರ್ ಗುರುಜನೆ ನಾನಯ್ಯ ಸರ್ ಅಂದ್ರೆ ಬಹಳ ಹಿರಿಯರು. ಇವ್ರು ನನಗೆ ಅವ್ರು ಈ ಸಂಸ್ಥೆ ನಿರ್ಮಾಪಕ ನಾವೆಲ್ಲ ಈ ಜಾತಿ ಬಂದಾಗ ಅವ್ರ ಮುಖ್ಯ ಅದ. ಇಲ್ಲಿ ಇಬ್ರು ತಮ್ಮ ಪೂಜ್ಯರಿಗಾಗಿ ಸಮಾಜ ಸೇವೆ ತಮ್ಮ ಜೀವನವನ್ನು ಮುಂಪಾಗಿಟ್ಟವರಿ. ಒಬ್ರು ಕೃಷಿ ವೆಂಕಟೇಶ್ವರ ಅವ್ರು ತಮ್ಮ ತಾಯಿ ತಂದೆ ಹೆಸರಿನಲ್ಲೇ ಆಕರ್ಷಿಸುತ್ತಿದ್ದಾರೆ. ನಾವು ಸ್ವತಃ ಹುಡುಕಿ ಹುಡುಕಿ ಬಂದಿದ್ದೀವಿ ಅಲ್ಲ ಅವರು ಮನೆಯಲ್ಲಿ ಊಟ ಮಾಡ್ತಾರೆ ಅಂದರೆ ಅಷ್ಟು ಒಳ್ಳೆ ಊಟ ಒಳ್ಳೆ ವ್ಯವಸ್ಥೆ ಎಲ್ಲ ಸೃಷ್ಟಿಪಟ್ಟು ಗ್ರಾಮೀಣ ಜನರಿಗೆ ಮಹಿಳೆಯರಿಗೆ ಮಕ್ಕಳಿಗೆ ಅವಿದ್ಯಾವಂತರಿಗೆ ವಿದ್ಯಾವಂತರಿಗೆ ಉದ್ಯೋಗ ಕಲ್ಪಿಸಲು ಬೇರೆ ಬೇರೆ ಭಾಳ ಆರೋಗ್ಯ ಇದೆ. ಅವರು ಪ್ರತಿ ದಿನ ಏನೇನು ಕಾರ್ಯಕ್ರಮ ಅಂತ ಒಂದು ಸಮಗ್ರವಾಗಿ ಭಾಗಗಳ ಅಭಿವೃದ್ಧಿಗೆ ಸಂಸ್ಥಾ ಇರತಕ್ಕಂಥ ಪೀಪಲ್ಸ್ ಟ್ರಸ್ಟ್ ಈ ಸಂಸ್ಥೆ ಶಿವಸಂಸ್ಥೆಯನ್ನು ಮುನ್ನಡೆಸತಕ್ಕಂಥ ಹರೀಶ್ ಸರ್ ನಮಗೆ ಭಾರತ ನಮಗೆ ಅವರಿಗೆ ಒಂದು ಸಮಗ್ರ ಸಂಸ್ಥೆ ಆಗಿತ್ತು. ನಮಗೆ ಪಟಾಕಿ ಸಂಸ್ಥೆ ಆದ ಪೀಪಲ್ಸ್ ಟ್ರಸ್ಟ್ ಯಾಕೆ ನಮ್ಮ ವಿದೇಶಗಳು ಸರ್ವಭಾವ ಸಮಭಾವ ಮತ್ತು ಸಮಾಜ ಸೇವೆ ಮತ್ತು ಭಾರತ ಸೇವೆ ಅದು ಅದೇ ಸೇಮ್ ಉದ್ದೇಶವನ್ನು ಆ ಸಂಸ್ಥೆ ಕೂಡ ಕಾರ್ಯರತವನ್ನು ಮಾಡ್ತಾ ಇದೆ. ಶ್ರೀ ಹರೀಶ್ವರ ನೆಟ್ವರ್ಕ್ ಅಂಥವ್ರು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಪ್ರಜಾತಾ ಸಭೆ ಶೋಧಿಸಿರುವುದಾದರೆ ಈ ಜ್ಯೋತಿಗಳು ತಮ್ಮ ಅಭಿಪ್ರಾಯ ನೀಡಿದ್ದಾರೆ. ಅದಕ್ಕಾಗಿ ಅವರಿಗೆ ನಮ್ಮ ಎಲ್ಲ ಶಿವರಾತ್ರಿ ಪರವಾಗಿ ನಮ್ಮ ಎಲ್ಲ ಅಧಿಕಾರ